ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಸೂಪರ್ ಸಂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸಾಯಂಕಾಲ ಆಗಿದೆ. ಸಾಯಂಕಾಲದ ರೊಟ್ಟಿ ನಾನು ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಾನಿವಾಗ ಬಂದುಬಿಟ್ಟು ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಬೇಳೆನ ಕುದಿಯೋದಕ್ಕಿಟ್ಟಿದ್ದೀನಿ. ನೋಡ್ಬೋದು, ಇದಕ್ಕೆ ನಾನು ಬೇಳೆ ಮತ್ತು ಟೊಮೊಟೊನ ಹಾಕಿಬಿಟ್ಟು ಕುದಿಯೋದಕ್ಕಿಟ್ಟಿದ್ದೀನಿ. ಅದು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬೇಳೆ ಬೇಯೋ ತನಕ ವೆಯ್ಟ್ ಮಾಡೋಣ. ಬೇಳೆಯಲ್ಲಿ ಬೇಯಕ್ಕಿಟ್ಟಿದ್ದೀನಲ್ಲ, ಬೇಳೆ ಬೇಯೋ ತನಕ ಇಲ್ಲಿ ಬಂದು ನಾವು ಒಣ ಕೊಬ್ಬರಿ ಮತ್ತು ಉತ್ತುತ್ತಿನ ಹಾಕಿಬಿಟ್ಟು ಒಂದು ಇದು ಮಾಡ್ತೀನಿ. ಇದನ್ನು ಬಾಣಂತಿಯರಿಗೆ ಮತ್ತು ಮನೇಲಿ ಮಕ್ಕಳು ಋತು ಆಗಿರ್ತಾರಲ್ಲ ಆ ಟೈಮಲ್ಲಿ ಕೊಡ್ತಾರೆ. ಅದನ್ನು ಹೇಗೆ ಮಾಡೋದು, ಅದಕ್ಕೇನೇನು ಬೇಕು ಅಂತ ತೋರಿಸ್ತೀನಿ. ನೋಡೋಣ ಬನ್ನಿ. ಇಲ್ಲಿ ಬಂದುಬಿಟ್ಟು ಇದಿಷ್ಟು ಒಣ ಕೊಬ್ಬರಿ ಮತ್ತು ಇಷ್ಟು ಉತ್ತುತ್ತಿ ಇದೆ ಮತ್ತು ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ ಇದನ್ನು ಇವಾಗ ಕುಟ್ತಾ ಇದ್ದೀನಿ. ಇದು ಇದಿಷ್ಟನ್ನು ಬಂದುಬಿಟ್ಟು ಮಿಕ್ಸಿಗೆ ಜಾರ್ಗೆ ಹಾಕಿಬಿಟ್ಟು ಮೂರನ್ನು ಕೂಡಿಸ್ಬೇಕು. ಇವಾಗ ಆ ಒಣ ಕೊಬ್ಬರಿನ ನೀಟಾಗಿ ಕುಟ್ಟಿ ಇಟ್ಕೊಳ್ಳೋಣ ಬನ್ನಿ.
ನೋಡಿ ಅದು ಮಿಶ್ರಣ ಬಂದು ಈ ಥರ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ತುಪ್ಪನ ಬೆರೆಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದನ್ನು ಮನೇಲಿರೋರು ಎಲ್ಲರೂ ಕೂಡ ತಿನ್ಬೋದು, ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದಿರುತ್ತೆ. ನಾವು ಬೆಳಗ್ಗೆ ಟೈಮು ಟೀ ಕುಡಿಯುವಾಗ ಮತ್ತು ಸಂಜೆ ಟೈಮ್ ಟೀ ಕುಡಿಯುವಾಗ ಟೀ ಬದಲಿಗೆ ಇದನ್ನೇ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಲ್ಲಿ ಇವಾಗ ಬೇಳೆ ಎಲ್ಲ ಬೆಂದಿದ್ದಾಯಿತು, ಅದಕ್ಕೆ ಒಗ್ಗರಣೆ ಹಾಕೋದಕ್ಕೆ ನಾನು ನೋಡ್ಬೋದು ಕರಿಬೇವು ತಗೊಂಡಿದ್ದೀನಿ ಮತ್ತು ಸಾಸಿವೆ ತಗೊಂಡಿದ್ದೀನಿ ಮತ್ತು ಇಲ್ಲಿ ಬಂದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಇಲ್ಲಿ ಅದು ಚೆನ್ನಾಗಿ ಬೆಂದಿರೋದನ್ನು ನಾನು ಏನು ಮಾಡಿದ್ದೀನಿ ಅಂತಂದರೆ ಅದು ನೀಟಾಗಿ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅದು ಒಗ್ಗರಣೆ ಹಾಕೋದಕ್ಕೆ ಅದನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ತೆ. ಇವಾಗ ಬಂದುಬಿಟ್ಟು ನೆಕ್ಸ್ಟ್ ಸಾಸಿವೆನ ಹಾಕ್ತೀನಿ. ನೆಕ್ಸ್ಟ್ ಇವಾಗ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹುಳಿ ಕೂಡ ನೆನೆಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಇವಾಗ ಹುಣಸೆ ಹುಳಿನ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಉಪ್ಪು ಹಾಕ್ತೀನಿ. ನೋಡ್ಬೋದು ಈಗ ಸಾಂಬಾರು ಕೂಡ ರೆಡಿಯಾಗಿದೆ ಎಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಅನ್ನ ಮಾಡಿಕೊಂಡು ನೈಟ್ ಊಟಕ್ಕೆ ನಾವು ಊಟ ಮಾಡಿದ್ರೆ ಆಯಿತು ಅಷ್ಟೇ.
ಸಾಂಬಾರೆಲ್ಲ ಆದಮೇಲೆ ಇವಾಗ ಸ್ವಲ್ಪ ಅನ್ನಕ್ಕಿಟ್ಟಿದ್ದೀನಿ. ಈ ಕಡೆ ಬಂದುಬಿಟ್ಟು ಹಂಚ್ಕಾಯೋದಕ್ಕಿಟ್ಟಿದ್ದೀನಿ. ಎರಡು ಮೊಟ್ಟೆ ಕೂಡ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಇವಾಗ ಮಾಡಿಕೊಂಡು ಊಟ ಮಾಡೋ ಸಮಯ. ಇವಾಗ ಟೈಮ್ ಬಂದು 9 ಗಂಟೆ ಆಗಿದೆ. ಇವಾಗ ನಾವು ಊಟ ಮಾಡಿ ಮಲ್ಕೊತೀವಿ. ಇಷ್ಟೇ ನಮ್ಮದು ನೈಟ್ ರೊಟೀನು. ಊಟ ಮಾಡುವಾಗ ಸಿಗ್ತೀನಿ. ನೋಡ್ಬೋದು ಊಟಕ್ಕೀಗ ರೆಡಿ ಮಾಡಿದ್ದೀನಿ. ಮೊಟ್ಟೆ ಕೂಡ ಉರಿದಿಟ್ಟಾಯಿತು. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಅನ್ನ, ಸಾರು, ಮೊಸರು ಕೂಡ ಇದೆ. ಎರಡು ತಟ್ಟೆ ಕೂಡ ರೆಡಿ ಮಾಡಿಟ್ಟಿದ್ದೀನಿ ನೋಡಬಹುದು. ಇವಾಗ ಊಟ ಮಾಡಿ ಮಲ್ಕೊಳ್ಳೋದು. ಇಷ್ಟೇ ನಮ್ಮದು ನೈಟ್ ರೊಟೀನು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.